ಎಲ್ಲರಿಗೂ ನಮಸ್ಕಾರ ಇದು ಜುಪಿಟರ್ ಕನ್ನಡ ಚಾನಲ್ ಸಾಧನೆ ಅಂದರೆ ಏನು ಹಣ ಗಳಿಸೋದ ಕೀರ್ತಿಯನ್ನು ಗಳಿಸೋದ ಅಥವಾ ತನ್ನದೇ ಆದ ವಿಶೇಷವಾದ ಕಾಯಕದಲ್ಲಿ ತೊಡಗಿಸಿಕೊಂಡು ಅದರಲ್ಲೇ ಸಿದ್ಧಿ ಗಳಿಸ್ತಾ ಹೋಗೋದ ಯಾವುದು ಸಾಧನೆ ಅಂದರೆ ನಾನು ವಾಟ್ ಈಸ್ ಅಚೀವ್ಮೆಂಟ್ ಅಂತ ಒಂದು ಇಂಗ್ಲೀಷಲ್ಲಿ ವಿಡಿಯೋ ಮಾಡಿದ್ದೆ ನೀವು ಅದನ್ನು ನೋಡಿರಬಹುದು ಅದೇ ರೀತಿ ಸಾಧನೆ ಅಂದರೆ ತನ್ನದೇ ಆದ ವಿಶೇಷವಾದ ಕಾಯಕದಲ್ಲಿ ತೊಡಗಿಸಿಕೊಂಡು ಅದರಲ್ಲೇ ಸಿದ್ಧಿ ಗಳಿಸಿ ಆ ಲೋಕದಲ್ಲಿರೋರಿಗೆ ಪ್ರಯೋಜನಕಾರಿಯಾಗಿ ಬದುಕೋದು ನಾನಿವತ್ತು ನಿಮಗೆ ಒಂದು ಸಂದರ್ಶನವನ್ನು ತೋರಿಸ್ತೇನೆ ಅದು ಮಂಜುನಾಥ್ ವಿ ಹೆಗಡೆ ಅವರದ್ದು ಸಿರಿಸಿ ಹತ್ರದ ನೆಟ್ಗಾರ್ ಎಂಬ ಊರಿನಲ್ಲಿರ್ತಾರೆ ಅಲ್ಲಿ ಅವ್ರ ಇದೆ ಅವರು ಕೊಳಲು ತಯಾರಿಕೆಯಲ್ಲಿ ಹಲವಾರು ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ ಖ್ಯಾತನಾಮರಾದ ಪ್ರವೀಣ್ ಗೋಡ್ಕಿಂಡಿ ಅವರಿಗೆ ಕೊಳಲನ್ನು ಒದಗಿಸಿದ್ದು ಇವರೇ ಅದೇ ರೀತಿ ಹರಿಪ್ರಸಾದ್ ಚೋರಾಸಿ ಅವರು ಇವರನ್ನು ಒಮ್ಮೆ ಶ್ಲಾಘಿಸಿದ್ರಂತೆ ಹಂಸಲೇಖ ಅವರಿಗೆ ಐದನಿ ಎಂಬ ವಿಶೇಷವಾದ ಕೊಳಲುಗಳನ್ನು ಮಾಡಿಕೊಟ್ಟಿದ್ರಂತೆ ಒಂದೇ ರಾಗ ಬರ್ತಕ್ಕಂತಹ ಕೊಳಲನ್ನು ತಯಾರಿಸಿದ್ದು ಇದರ ಬಗ್ಗೆ ನಡೆಸಿದ ಸಂದರ್ಶನ ಇಲ್ಲಿದೆ ನೀವು ನೋಡಿ ಮಂಜುನಾಥ ವಿ ಹೆಗಡೆಯವರೇ ನಮಸ್ಕಾರ ನಮಸ್ಕಾರ ನೀವು ಹಲವಾರು ವರ್ಷಗಳಿಂದ ಫ್ಲೂಟ್ ತಯಾರು ಮಾಡ್ತಾ ಇದ್ದೀರಿ ಕೊಳಲು ತಯಾರು ಮಾಡ್ತಾ ಇದ್ದೀರಿ ಇದು ಹೇಗೆ ಆರಂಭವಾಯಿತು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅರವತ್ತೆಂಟು ಅರವತ್ತೊಂಬತ್ತನೇ ಸಾಲಲ್ಲಿ ನನಗೆ ಸಂಗೀತ ಕಲಿಕ್ಕೆ ಪ್ರೇರಣೆ ಆಗಿದ್ದು ಅನ್ನ ಅನ್ನೋದ್ರಲ್ಲಿ ಹೇಳ್ತೇನೆ ಆಗ ಟಿ ವಿ ಕಾಲ ಅಲ್ಲ ಏನಿದ್ರು ರೇಡಿಯೋ ಟೇಪ್ ರಿಕಾರ್ಡು ಗ್ರಾಮಾಪನ್ ಇರ್ದಿತ್ತು ಅಲ್ಲಿ ಪನ್ನಾಲಾಲ್ ಘೋಷರ ವೃದ್ಧ ಯಮನ್ನು ದೀಪಾವಳಿ ಮಾರ್ವ ಅದಕ್ಕೆ ಡೇವಿಡ್ ಬಿತ್ತರ ಆಗ್ತಾಯಿತ್ತು ಅದು ಬಂತು ಅಂದರೆ ನನಗೆ ಈ ಬದಿ ಮೈ ಮರೆಯುವಷ್ಟು ನನಗೆ ಸಮಾಧಾನ ಇತ್ತು ಇದನ್ನು ನಾ ಕಲಿಬೇಕು ಅಂತ ಬಹಳ ಆಸಕ್ತಿ ಇತ್ತು ಇಲ್ಲಿ ಯಾರು ಹೇಳ್ಕೊಡೋರಿದ್ದಾರೆ ಯಾರೂ ಇಲ್ಲ ಆಗ ಬಸ್ಸಿನ ಸೌಕರ್ಯ ಏನೂ ಇಲ್ಲ ನಾನು ಗದಗಕ್ಕೆ ಹೋಗಿದ್ದೆ ಅಲ್ಲಿ ಸಂಗೀತ ಟೈಲರಿಂಗ್ ಎರಡನ್ನೂ ಕಲೀಲಿಕ್ಕೆ ಹೋದೆ ಅಲ್ಲಿ ಕಲಾಮಂದಿರ ವಿಜಯ ಕಲಾಮಂದಿರದಲ್ಲಿ ನಾರಾಯಣ್ ಡಕೆ ಅಂತ ಒಬ್ಬರಿದ್ದರು ಅವರು ವಿಠ್ಠಲ್ಸ ಕಪಾಡಿಯವರ ಶಿಷ್ಯರು ಅವ್ರಿಗೂರು ವಿಠಲ್ಸಾ ಕೊಟ್ಟರು ಅವರು ಬರ್ತಿದ್ರು ಆಗಾಗ ಅಲ್ಲಿ ಬರ್ತಿದ್ರು ಹೇಳ್ತಿದ್ರು ಇವರು ಹೇಳ್ತಿದ್ರು ಸಂಗೀತ ಕಲೀಲಿಕ್ಕೆ ಹೋದಾಗ ಉತ್ತಮ ಅದನ್ನು ಕೊಡಲು ಇಲ್ಲಲ್ಲ ಎಲ್ಲಿ ಬರಬೇಕು ಮುಂಬೈನು ಅಂತ ತರುತ್ತೆ ಅದು ಶ್ರೀತಿ ಸರಿ ಇಲ್ಲ ಕೆಳಗಿನ ಸಹ ಮೇಲಿಲ್ಲ ಮೇಲೆ ಸಹ ಸರಿ ಇದ್ದು ಕೆಳಗಿಲ್ಲ ಹೀಗೆಲ್ಲ ಆಯಿತು ನಾನೇ ಆಗ ನಮ್ಮ ಗುರುಗಳು ಗುರುಗಳು ಹೇಳಿದ್ರು ಹೆಗಡೆ ಇದನ್ನು ನೀವು ಮಾಡಲೇಬೇಕು ಅಂಗಡಿಯಲ್ಲಿ ಸಿಗೋ ಕೊಳಲು ಸರಿ ಇರುವುದಿಲ್ಲ ಅದನ್ನ ಶಾನಾಯೂ ಸಿಗುವುದಿಲ್ಲ ಕೊಳಲು ಸಿಗುವುದಿಲ್ಲ ಭಾಗ್ಯದಲ್ಲಿ ಸಿಗ್ತಿದ್ದೆ ಸರಿ ಇರುವುದಿಲ್ಲ ಇದನ್ನ ನೀವು ಪ್ರಯತ್ನ ಮಾಡು ಊರಿಗೆ ಹೋದ್ ಬಿಡಬೇಡ ಅಂತಂದರು ಆಯಿತು ಶುರು ಮಾಡೋದು ಶುರು ಆಯಿತು ನಂದು ಮಾಡಿಕೊತ್ಕಂತೆ ಮಾ ಮಾಡಿ ಮಾಡಿ ಇಲ್ಲಿ ಸಿರ್ಸೇಲಿ ಒಬ್ಬರು ಆಗ್ರ ಅವರು ಒಬ್ಬರು ಬೆಳ್ಳೇಕರಿ ಜಿ ಎಸ್ ಅಡ್ಡೆ ಅಂತ ಇದ್ದರು ನನಗೆ ಸಂಗೀತ ಗೊತ್ತಿಲ್ಲಲ್ಲ ನಾನು ಏನೋ ಎ ಬಿ ಸಿ ಡಿ ಕಲಿಯೋ ಸಂಗೀತದಲ್ಲಿ ಇಷ್ಟೇ ಸರಿ ಗಂಪದು ನನಗೆ ಇಷ್ಟೇ ಬರ್ತದೆ ಮತ್ತೇನೂ ಬರೋದಿಲ್ಲ ಅದು ಮೊದಲೇ ಗೊತ್ತಿಲ್ಲ ಅಂತ ಸ್ವಲ್ಪ ಗುರುಗಳು ಹೇಗೆ ಕೊಟ್ಟಿದ್ದಾರೆ ನಾನು ನನಗಿಷ್ಟು ಬಂದಿದ್ದೆ ಗೊತ್ತಿಲ್ಲ ನನಗೆ ಒಟ್ಟು ಬರ್ತಿದ್ದೆ ಅಷ್ಟೇ ಆಗ ಇಲ್ಲೇ ನೀವು ಇದ್ದಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ರಿ ಇದು ಮುಂಬೈ ಅಂಗಡಿಯಲ್ಲಿ ಇಷ್ಟು ಕರೆಕ್ಟಿಗೆ ಸಿಗೋದಿಲ್ಲ ಒಳ್ಳೆ ರೀತಿ ಮಾಡಿದ್ವಿ ಆಯಿತು ಅಂತಂದರು ಆದ್ರೆ ನನಗೊಂದು ಕುತೂಹಲ ಇವರು ಇವರು ಹಾಡೋರು ಒಂದು ಪ್ರಸಿದ್ಧ ಸಂಗೀತಗಾರ ಅವರಿಂದ ಸರಿ ಹೇಳಿದ್ರೆ ಅವು ನನಗೆ ತೃಪ್ತಿಯ ಹಿಂಗೆ ಏನಾಯಿತು ಗೆಳ್ಳಕಿಯವರು ಹೇಳಿದ ನಂತರ ನಾನು ಚೌರಾತ್ರಿಯವ್ರವರದ್ದು ಹುಬ್ಬಳ್ಳಿಲಿ ಅಂದರೆ ಕಾರ್ಯಕ್ರಮ ಇತ್ತು ನಾಲ್ಕು ಮಂದಿ ಪ್ರೋಗ್ರಾಮ್ ಕೇಳಿಕ್ಕೆ ಹೋದ ಅವ್ನು ಕೊಳಲ್ಲಿ ಇಡ್ಕೊಂಡು ಹೋಗಿದ್ದೆ ಪ್ರೋಗ್ರಾಮ್ ಮುಗಿತು ನಂತರ ಅವರ ಹತ್ರ ಕೊಟ್ಟೆ ಅವರು ಹೊರಟಿದ್ರು ಮತ್ತು ವಾಪಸ್ ಸ್ಟೇಜ್ ಬಂದು ಕೂತು ತುಂಬರು ಹಾಕಿ ಎಲ್ಲ ನೋಡಿದರು ಈ ಹೆಗಡೆ ಮುದ್ದಾಮ್ ಒಳ್ಳೇದು ಮಾಡಿದ್ರಿ ನೀವು ನಮ್ಮ ಮನೆಗೆ ಬರ್ರಿ ಮುಂಬೈಲಿ ಇದೆ ಎರಡು ಕಡೆ ಇದೆ ಅಡ್ರೆಸ್ ಎಲ್ಲ ಕೊಟ್ಟು ಹೇಳಿದ್ರು ಹೇಳಿದರು ಆಯಿತು ಹರಿಪ್ರಸಾದ್ ಆಯಿತು ಆ ನಂತರದಲ್ಲಿ ವೆಂಕಟೇಶ್ ಬುಡ್ಕಿಂಡಿಯವರು ಇಲ್ಲಿ ನಮ್ಮ ಧಾರವಾಡದಲ್ಲಿ ಆಕಾಶವಾಣಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇದ್ದರು ಅವರು ಭೇಟಿ ಆಗಬೇಕಿತ್ತು ಅವರು ಒಂದು ಬಿಹೇವ್ ಗ್ರೇಡ್ ಆರ್ಟಿಸ್ಟ್ ಆಗಿದ್ದರು ಅವರು ಹಾಂ ಅವರು ಸಂಪರ್ಕ ಮಾಡುವ ಅವರಿಗೆ ಪಣಜಿಗೆ ವರ್ಕ್ ಆಯಿತು ಪಣಜಿಯಿಂದ ಕಡೆ ಹೈದರಾಬಾದಿಗೆ ಆಯಿತು ಅವ್ರು ಯಾ ಅದನ್ನು ಧಾರವಾಡಕ್ಕೆ ಹೋದಾಗ ಏನಾಯಿತು ಅಂದರೆ ಅವ್ರಿಗೆ ಈಗ ಹೈದರಾಬಾದಿಗೆ ಹೋಗಿದ್ದಾರೆ ಅಂತಂದರು ಅಲ್ಲಿ ಹೋಗಿ ಅವ್ರ ಮನೆಯಿಂದ ಅಡ್ರೆಸ್ ತೊಗೊಂಡು ಹೈದರಾಬಾದಿ ಪಾರ್ಥರು ಕಳಿಸ್ಕೊಟ್ಟೆ ಅಡ್ಡಿಲ್ಲ ನೀವು ಬನ್ನಿ ಇಲ್ಲಿ ಅವ್ರು ಕರ್ಕೊಂಡು ಅವ್ರದ್ದು ರಾಷ್ಟ್ರೀಯ ಸಂಗೀತ ತಮ್ಮದಲ್ಲೇ ಬೇಸ್ ಮಾಡಬೇಕಿತ್ತು ಅಲ್ಲಿ ಕೂಡಿ ಮಾಡಿ ಅವ್ರ ಎಲ್ಲ ಆಯಿತು ಅಲ್ಲಿಂದ ನಮಗೆ ಅವರಿಗೆ ಈ ಕೊಡಲು ಮಾಡೋದು ಮತ್ತು ಸಂಪರ್ಕ ಬೆಳೀತಾ ಇತ್ತು ನಾ ಅಲ್ಲಿಂದ ಗದಗದಲ್ಲಿ ಕಲಿತು ಮುಗಿಸ್ಬಂದೆ ಶಿರುಸಿಗೆ ಬಂದೆ ಅದನ್ನು ಏನಾಯಿತು ಅಂದ್ರೆ ಮಿಥುಂಜೇಶ್ ಅವರು ತಿರುಸಲೆಯಿಂದ ಆತನಿಗೆ ಗಣತಿಪಟ್ಟರು ಪ್ರೋಗ್ರಾಮ್ ಮಾಡ್ತಿದ್ದರು ನಮ್ಗೆ ಅವರು ನೋಡಬೇಕು ಅಂತ ಕೂತು ಅಲ್ಲ ಆಗ ವಿಠಲ ಕಬಾಡಿಯವರು ಹಾರ್ಮೋನಿಯಂ ಸಾತಿಗೆ ಬಂದಿದ್ರು ಇದು ನನ್ನ ಶಿಷ್ಯ ಅದನ್ರಿ ಏ ಹೇಳ ತಮ್ಮ ಒಳ್ಳೆ ರೀತಿ ಕಲಿಯಪ್ಪ ಅಂತಂದರು ಆಯಿತು ಅವ್ರದ್ದೊಂದು ಆಶೀರ್ವಾದ ನಮಸ್ಕಾರ ಮಾಡಿ ತಗೊಂಡೆ ಕಡೆ ಅವರಿಗೆ ಕೊಳೆ ಕಳಿಸ್ಬಿಟ್ಟೆ ಅವ್ರಿಗೆ ದಂಬ ಬರಲೇಬೇಕು ಅಂತಂದ್ರೆ ಹೈದರಾಬಾದ್ ಇದೆ ಅಲ್ಲಿ ಕೂತು ಎಲ್ಲ ಕೊಳಲ್ ಮಾಡಿದೆ ಏ ಮಾಡ್ತಾ ಮಾಡ್ತಾಯಿದ್ದೆ ನನಗಿಂತ ಪೂರ್ವದಲ್ಲಿ ಮೋ ಮೋಹನ ಚಿತ್ರಿಗೆ ಅಂತ ಇದ್ದರು ಅವ್ರು ಮಾಡ್ತಿದ್ದರು ಪೂರ್ವದಲ್ಲಿ ಅವರು ಮಾಡ್ತಿದ್ರು ಅವರು ಆ ನಂತರ ನಾ ಮಾಡ್ಲಿಕ್ಕೆ ಶುರು ಮಾಡಿದೆ ಇಲ್ಲಿ ಆ ನಂತರ ಇದೇ ಬೆಳೀತಾ ಬೆಳೀತಾ ಆಯಿತು ಮತ್ತೊಮ್ಮೆ ದೇವೇಂದ್ರ ಮುಂಡೇಶ್ವರ ಅಂತ ಶೃತಿಗೆ ಬಂದಿದ್ದರು ಬನ್ನಾ ಲಾಲು ಹೊಟ್ಟರೆ ಶಿಷ್ಯ ಹಳಿಯನ್ನು ಹೋದ್ರೆ ಶಿಕ್ಷೆ ನೋಡೋದು ಪ್ರೋಗ್ರಾಮ್ ಬರೋ ದಿವಸ ಹಂಗೆ ನಾ ಮಾಡಿದ ಕೊಳತ್ ತೋರಿದ್ರು ಏ ಈ ಕೊಳಲ್ಲಿ ಬರ್ತದ ದೊಡ್ಡ ಕೊಳಲು ಬರ್ತಾ ನೀ ಶಂಕನೇ ಉದ್ಬಿಡಂತಂದರು ಅಲ್ಲಿ ಯಾಕೆ ಬರೋದಿಲ್ಲ ಮಾಡಲೇಬೇಕು ಅಲ್ಲಿಂದ ನನಗೊಂದು ಹಠ ಸಾಧನೆ ಶುರುವಾಯಿತು ಮಾಡಲೇಬೇಕು ಇದನ್ನ ಯಾಕೆ ಬ ಮಾಡಲಿಕ್ಕೆ ಬರೋದಿಲ್ಲ ಕಡಿಮೆ ಮಾಡಿದೆ ಅದೇ ಪ್ರವೀಣ್ ಗೋಡ್ಕಂಡವ್ರು ಹೇಳಿದ್ರು ಇಲ್ಲ ನೀವು ಬೆರಳಿಗೆ ಅನುಕೂಲ ಆಗಿ ಹತ್ರದಲ್ಲಿ ಬೇಯಿಸ್ಕೊಳ್ಳಲು ಮಾಡಿದಿರಿ ಪ್ರವೀಣ್ ಗೋಳ್ಕಂಡವರು ಅಂದರು ವೆಂಕಟೇಶ್ ಗೋಡ್ಕಂಡಿಯವರು ಹೇಳಿದ್ರು ಹೀಗೆ ನಮ್ಮದು ಯಾವುದು ಆಗೋದಿಲ್ಲವೋ ಅದನ್ನು ಮಾಡೋದೇ ನನಗೊಂದು ಹವ್ಯಾಸ ಬೆಳೆದು ಇದು ಇದಾಗೋದಿಲ್ಲ ಸುಮ್ಮನೆ ಹೇಳಿ ಬಿಟ್ಟಿದ್ದು ಅದನ್ನ ಮಾಡಲೇಬೇಕು ಅನ್ನೋದೊಂದು ನಮಗೆ ಹಠದ್ದು ಪ್ರವೀಣ್ ಗೋಳ್ಕಂಡಿಯವರು ನಿಮ್ಮ ಹತ್ರನೇ ಕೊಡೋದು ಅವ್ರು ಕಂಪ್ಲೀಟ್ ಅವರು ನಾನೇ ಸೆಟ್ ಮಾಡಿಕೊಟ್ಟಿದ್ದೆ ಅವರಿಗೆ ಗೋಲ್ಕಿಂಡಿ ಅವರು ಮಾಡ್ಕೊಟ್ಟಿದ್ದೇನೆ ಅವ್ರಿಗೂ ಮಾಡಿಕೊಟ್ಟೆ ಕಡೆ ಬೇಸನ್ನು ಅವರು ಹೊಂದಿಸ್ತೇನೆ ಅಂದರು ಬೆಳೆ ಎರಡು ಕೊಳಲನ್ನು ಇಷ್ಟು ಬಿರಳಿ ಹತ್ತಿರವಾಗಿ ನಾನು ಯಾರೂ ಮಾಡಿದ್ದು ನೋಡಿಲ್ಲ ನೀವೇಂತಂದರು ಏನು ಹೇಳ್ತೀರಿ ಗೋಳ್ಕಂಡಿಯವರೇ ಎಲ್ಲ ಮಾಡ್ತಾರ್ರಿ ಹಿಂದೆ ಮಾಡಿದ್ದಾರೆ ನಾನು ಏನು ಮಾಡೋದಿದೆ ಅಂತಂದೆ ಇಲ್ಲ ಕಡೆ ಚೌರಾಸಿಯ ಮೈಸೂರಿಗೆ ಬಂದಾಗ ಅವರು ಹೇಳಿದ್ರು ಅವರು ಕಾರವಾರಕ್ಕೆ ಬಂದಾಗ ಹೇಳಿದ್ದಾರೆ ಆಗ ಹೌದು ನಾವು ಮಾಡ್ತಿದ್ದ ಹೌದು ಅಂತ ಒಪ್ಕೊಂಡೆ ಅವರು ಹಾಂ ಕಡೆಗೆ ಏನಾಯಿತು ಅಂದ್ರೆ ಒಂದು ದಿವಸ ಹಂಸಲೇಕ ಪ್ರವೀಣ್ ಗೋಡ್ಕಂಡಿರು ಅವ್ರ ರಿಲೇಷನ್ ಯಾರು ಬಂದಿದ್ರಂತೆ ಐದನಿ ಏನೋ ಒಂದು ಹಠಾತ್ ವೆಸ್ಟರ್ನ್ ಮ್ಯೂಸಿಕ್ಗೆ ಕಂಪೋಸ್ ಮಾಡಲಿಕ್ಕೆ ಏನೋ ಬೇಕಾಗಿತ್ತು ಅವರು ಅವ್ರದ್ದು ಏನೋನೋ ಒಂದು ವಿಚಾರ ಆಯಿತು ಐದರಾಗ ಐದು ಕೊಳಲು ಮಾಡಿ ಅಂತಂದರು ಆಯಿತು ಪ್ರಯತ್ನ ಮಾಡ್ತೇನೆ ಅಂತಂದೆ ಐದರ ಆಯ್ಕೆ ಹೇಗೆ ಬರ್ತಿದ್ರು ಒಂದು ರಾಗ ಬರಬೇಕು ಭೂಪ ದುರ್ಗಾ ದಾನಿ ಮಧ್ವಾಸ ರಂಗ್ ಮಾಲ್ಕ ಇಷ್ಟು ರಾಗಕ್ಕೆ ಕೊಳಲು ಮಾಡಿಕೊಡೀವಿ ಯಾವ್ದು ರೀತಿ ಅದು ಹೆಂಗ್ ಬರ್ತಿದ್ರೆ ಆ ರಾಗ ಬರಬೇಕು ಅದು ಹೇಗೆ ನೀವು ಅದನ್ನು ನಿಭಾಯಿಸಿದಿರಿ ಆ ಕೊಳಲಲ್ಲಿ ನೀವು ಹೇಳೋ ಪ್ರಕಾರ ಬೇರೆ ಸ್ವರ ಇರಲೇಬಾರದು ಆ ರಾಗ ಸ್ವರಾಗ ಸ್ವರಿದ್ದೆ ಮಾಡ್ ಬಾರಿಸ್ಕೊಟ್ಟೆ ಈ ಮಾಲ್ಕ ಸ್ವರದಲ್ಲಿ ಕೋಮಲ್ ಗಾಂಧಾರ್ ಇದೆ ಶುದ್ಧ ಮಧ್ಯಮ ಇದೆ ಕೋಮಲ್ನಿಟ್ಟಿದೆ ಕೋಮಲ್ ದೈವಿದೆ ಅದಕ್ಕೆ ಸರಿ ಮಾಡಿದೆ ಅದು ಸರಿ ಮಾಡ್ಕೊಟ್ಟಿವಿ ಬರೀ ಮಾಡೋದು ಅಂತಂದ್ರೆ ಒಂದನೇ ಸಪ್ತಕದಲ್ಲಿ ಒಂದು ಸರಿ ಇದ್ದರೆ ಅಲ್ಲ ಎರಡೂ ಸಪ್ತಕದಲ್ಲಿ ಸರಿ ಇರಬೇಕು ಅದು ಬಹಳ ನಮಗೆ ಅಂದರೆ ಅದ್ರದ್ದು ರಿಸೆಟ್ ಮಾಡ್ಲಿಕ್ಕೆ ಒಂದು ಇಪ್ಪತ್ತೆರಡು ದಿನ ಬೇಕಾಯಿತು ಎಷ್ಟೋ ಹಾಳಾಯಿತು ಇದನ್ನ ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಇದನ್ನ ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಇದು ಯಾವ ಡಯಾಮಿಟ್ರಲ್ಲಿ ಮಾಡಿದ್ರೆ ಮಾತ್ರ ಸರಿ ಆಗ್ತದೆ ಅದರದ್ದು ಅನ್ವೇಷಣೆ ಶುರು ಮಾಡಿದೆ ಕೊನೆಗೂ ಅದು ಒಂಟ ಮೇಲೆ ಒಂದು ವಿಚಾರ ಅದು ಆಗೋ ತನಕ ಬಿಡುವ ಪ್ರವೃತ್ತಿ ಹಂಗಿಲ್ಲ ಅದು ಯಾಕೆ ಆಗೋದಿಲ್ಲ ಮಾಡಬೇಕು ಆ ಗಣಿತದ ಲೆಕ್ಕಾಚಾರ ಹೇಗೆ ಅದು ಗಣಿತ ಗಣಿತಾಳನ್ನು ಹೊಸ ಗಣಿತ ಕಂಡಿಲ್ಲ ಪ್ರಾಕ್ಟಿಕಲ್ ಮಾಡಿ ಅಂದ್ರೆ ತಂಬರ ಇಟ್ಕೊಂಡು ಸ್ವರ ಹಚ್ಚಿ ನೋಡೋದೆ ಇಲ್ಲಿ ಬರೇ ಗಣಿತ ಲೆಕ್ಕಾಚಾರಕ್ಕೆ ಬರೋದಿಲ್ಲ ಸ್ವರಕ್ಕೆ ಸ್ವರಕ್ಕೆ ವಿಶೇಷ ಗಣಿತ ಬರುವುದಿಲ್ಲ ನಮ್ಮ ತಲೆಯಲ್ಲಿ ಸತ್ತಂಬರಕ್ಕೆ ಆ ಶೃತಿ ಇಲ್ಲಿ ಅಲ್ಲೂ ಕೂಡಬೇಕಲ್ಲ ನಾನೇನು ಗಣಿತ ಮಾಡೋದು ಏನಿದೆ ಇನ್ನವರೆಲ್ಲ ಗಣಿತ ಚಾತರೆಲ್ಲ ಮಾಡಲೇ ಮಾಡಿಟ್ಟಿದ್ದಾರೆ ಆ ಗಣಿತ ಸಹ ಅಂದರೆ ಇಂತಿಷ್ಟು ತಗೊಂಬರ್ ಹಂಗೆ ಇರಬೇಕು ರೇ ಇಂದ್ರೆ ಇಂತಿಟ್ಟು ಇರಬೇಕು ಕೋಮಲ್ ರಷ್ಟು ಇಂತಿರಬೇಕು ಇನ್ನೂರೇ ಮಾಡಿಟ್ಟಿದ್ದಾರೆ ನಾನು ಅದರ ಬಗ್ಗೆ ವಿಶೇಷ ಅಭ್ಯಾಸನೂ ಮಾಡಿಲ್ಲ ನಾನು ಗಣಿತ ಬೇಕಾಗಿಲ್ಲ ತಂಬೂರೇ ಗಣಿತ ಮತ್ತೇನಿಲ್ಲ ಇಲ್ಲಿ ತಂಬೂರ ಸರಿತೆ ಹೇಳ್ತಿದ್ದೆ ಅದೇ ಗಣಿತ ಹೀಗೆ ಮಾಡ್ತಾ ಮಾಡ್ತಾ ಹೋದೆ ಆಯಿತು ಅವ್ರಿಗೆ ಖುಷಿ ಆಯಿತು ನಾನು ಬೇರೆ ಬೇರೆ ರಾಜ್ಯದಿಂದ ನಾಲ್ಕು ಜನ ತರಿಸಿ ಮಾಡಿದೆ ಒಬ್ಬರ ಹತ್ರ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಇದ್ದೀರಿ ನಾನು ಬಹಳ ಖುಷಿ ಆಯ್ತು ಅಂತ ಅಂದ್ರೆ ಹೋಗ್ತಾ ಅವರು ಅಷ್ಟು ಮಾಡಿ ಅಂದ್ತು ಕಡೆ ಅಲ್ಲಿಂದ ಶ್ರುತಿ ಬಂದು ನಮ್ಮ ಗುರುಡ ಎಂಪೇಡರ್ ಹತ್ರ ಅಭ್ಯಾಸಕ್ಕೆ ಹೋದೆ ಅವರು ಮತ್ತೆ ನಾನು ವಿಶೇಷ ಹೇಳಿದ್ರು ಒಂದೇ ಕಿವಿಯನ್ನ ಎಷ್ಟೊತ್ತಿಗೂ ಸ್ವರದ್ಗೆ ಬಿಡು ಮತ್ತೊಂದು ಕಿವಿನ ಲಾಗ ತಾಳ ಲೋದಕ್ಕೆ ಬಿಡು ಶ್ರುತಿ ತಪ್ಪುವುದು ಅಕ್ಕಿಮ್ಮೆ ಅಪರಾಧ ನಮ್ಮ ಗುರುಡ ಎಂಪ್ಯೂಡರ್ ಹೇಳ್ಕೊಟ್ಟಿದ್ದಾರೆ ಅವ್ರ ಹತ್ರ ಅಭ್ಯಾಸ ಮಾಡಿದ್ದೀನಿ ಅಲ್ಲ ನಮ್ಮೂರಲ್ಲಿ ಅವರು ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಈ ಮೊನ್ನೆ ಕರ್ನಾಟಕ ರಾಜ್ಯದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಯೋಗ ಗರ್ಹತೆ ಇದ್ದವರಿಗೆ ಕೊಟ್ಟಿದ್ದಾರೆ ಏನು ಪ್ರಶ್ನೆ ಇಲ್ಲ ಭಾಳ ಖುಷಿಯಾಯಿತು ಮತ್ತು ಚೆನ್ನಾಗಿ ಕಲಿಸ್ತಿದ್ದಾರೆ ಇಲ್ಲಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ ಹಾಂ ಕಲಾಕಾರರು ತಯಾರು ಮಾಡಿದ್ದಾರೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ ಅದು ನಂಗೆ ಒಂದು ಹೆಮ್ಮೆಯ ವಿಷಯ ಅಂದರೆ ನಮಗೆ ಸಂಗೀತ ಸಿಕ್ಕಿದ್ದು ಇಚ್ಛೈತೆ ಈ ಶತಮಾನದಲ್ಲಿ ಅರುವತ್ತೆಪ್ಪತ್ತು ವರ್ಷ ಈಚೆಗೆ ಸಿಕ್ಕಿದ್ದು ನಮಗೆ ಹಿಂದೂಸ್ತಾನಿ ಸಂಗೀತ ಅಂದರೆ ಆರೆಂಟು ಉತ್ತರ ಬದಿಗಿತ್ತು ನಮ್ಮ ದಕ್ಷಿಣ ಮದಿಗೆ ಇಲ್ಲಿ ನಮ್ಮ ಧಾರವಾಡದಲ್ಲೂ ತಯಾರಾದರು ಒಳ್ಳೊಳ್ಳೆ ಕಲಾವಿದರು ಹ್ಞೂ ಧಾರವಾಡ ದೊಡ್ಡ ಕೊಡುಗೆ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೂ ಇವತ್ತು ಗಣಪತಿ ಭಟ್ರು ಇರಲಿ ಎಂಪೇಟರ್ ಇರಲಿ ಇವರು ಅವ್ರ ಗುರು ಯಾರು ಇವರು ಇದ್ದಾರೆ ಶೀಘಿ ಆಟರ್ ಇದ್ದಾರೆ ಅವರೆಲ್ಲ ಒಳ್ಳೆ ಒಳ್ಳೊಳ್ಳೆ ಕೊಡುಗೆನ ಕೊಟ್ಟಿದ್ದಾರೆ ನಮ್ಮ ಈ ಶಿರಸಿ ತಾಲೂಕು ಸಿದ್ದಾಪುರ ತಾಲೂಕೆ ಅವರದ್ದು ಮಹಾನ್ ಕೊಡುಗೆ ಇದೆ ಅಲ್ಲಿಗೆ ನಾವು ಅದಕ್ಕೆ ಕೃತಜ್ಞತೆ ನಮಸ್ಕಾರ ಹೇಳಲೇಬೇಕು ಇಲ್ಲವಾದರೂ ಇಲ್ಲಿ ಸಂಗೀತ ಕೇಳುಗುರು ಇತ್ತಿಲ್ಲ ಏನು ಕೇವಲ ಒಂದು ಸಂಗೀತ ಇಪ್ಪತ್ತೈದು ಜನ ಹದಿನೈದು ಜನ ಆರು ಜನ ಎಂಟು ಜನ ಇರ್ತಿದ್ರು ಇಲ್ಲಿ ಸಂಗೀತ ಯಾಕೆಂದರೆ ಅದೊಂದು ಸಂಗೀತವನ್ನು ಭಾಷೆ ಅಲ್ವಾ ಅದು ಕೇಳುವುದಕ್ಕೆ ಸ್ವಲ್ಪ ಅವರು ಅನುಭವ ಬೇಕು ತೃಪ್ತಿಯಾಗಿರ್ತದೆ ಒಪ್ಪುತ್ತೇನೆ ಅವರು ಏನು ಒಳ್ಳೆಯ ಪಾಂಡಿತ್ಯ ಕೆಲಸ ಮಾಡಿದ್ರು ಇವ್ರಿಗೆ ಅರ್ಥವಾಗಬೇಕಲ್ಲ ಹಾಗೆ ಅಂಥದ್ದನ್ನು ಇವತ್ತು ಏ ಗಣಪತಿ ಭಟ್ರು ಒಳ್ಳೆ ತಾತ ಮಾಡಿದ್ದಾರೆ ಎಂಪೈಡರ್ ಮಾಡಿದ್ದಾರೆ ಆರ್ಟಿಡರ್ ಮಾಡಿದ್ದಾರೆ ಬೆಳ್ಳಿ ಕೆರಿಯರ್ ಮಾಡಿದ್ದಾರೆ ಕಮಲಾಕರ್ ಭಟ್ರು ಇಲ್ಲಿ ಕೆಲವಷ್ಟು ಸಂಗೀತಗಾರರನ್ನು ತಯಾರು ಮಾಡಿದ್ದಾರೆ ಈ ಜನರಿಗೆ ಸಂಗೀತ ಇಲ್ಲಿ ಕೇಳೋದ್ರನ್ನು ತಯಾರು ಮಾಡಿದ್ದಾರೆ ಕಲಾಕಾರರನ್ನು ತಯಾರು ಮಾಡಿದ್ದಾರೆ ಈ ಕೊಳಲು ತಯಾರು ಮಾಡೋದ್ರಲ್ಲಿ ನೀವು ಬಿದ್ರನ್ನು ಎಲ್ಲಿಂದ ತರ್ತೀರಾ ಮತ್ತೆ ಅದನ್ನು ಎಷ್ಟು ದಿವಸ ತಗೊಳ್ತೀರಾ ಒಂದು ಕೊಳಲು ಮಾಡೋದಕ್ಕೆ ಕೊಳಲು ಮಾಡಲಿಕ್ಕೆ ಒಂದು ತಾಸು ಟ್ಯೂನ್ ಮಾಡಲಿಕ್ಕೆ ಮಿನಿಮಮ್ ಇದನ್ನು ನಾನು ಚೌರಾಸಿಯವರು ನಾವು ಗುಡ್ಕಂಡಿ ಎಲ್ಲ ಅದ್ರ ಬಗ್ಗೆ ಸ್ಪೆಷಲ್ ಮಾಡಾಯಿತು ಅದು ವೇರಿ ಆಗ್ತದೆ ಯಾಕೆ ಅಂದರೆ ಇವತ್ತು ಬಿಸಿ ಇರ್ತದೆ ಹೋಲಾಕ ಕ್ಲೈಮೇಟಿಕ್ ಚೇಂಜ್ ಆಗಿರ್ತದೆ ಇವತ್ತು ನಾನು ಮಾಡಿದ ಇಂಥ ತಪ್ಪು ಮಾಡಿದಾನೋ ಅನಿಸಿಕೆ ಆಗ್ತದೆ ನಾಳೆ ನಿನ್ನೆ ಇಂಥ ತಪ್ಪು ಮಾಡಿದೆ ನಾನು ತಪ್ಪಿದೆಯಲ್ಲ ಅಲ್ಲ ಹೊರ ಮತ್ತು ಟ್ಯೂನ್ ಮಾಡಬೇಕು ಮತ್ತು ನಾಡ್ದಿ ಮರುದಿನ ಮತ್ತೆ ಟ್ಯೂನ್ ಮಾಡಬೇಕು ಅಂದರೆ ಒಂದು ಪ್ರೊಫೆಷ್ನಲ್ ಕೊಡಲು ಕೇವಲ ಒಂದು ಹತ್ತು ಹದಿನೈದು ದಿವಸ ಇಡ್ತಿದೆ ಕರೆಕ್ಟ್ ಟ್ಯೂನ್ ಮಾಡಲಿಕ್ಕೆ ಈಗ ಪ್ರೊಫೆಷ್ನಲ್ ಆಗುವ ಒಂದು ಆರ್ಟಿಸ್ಟಿಗೆ ಕೊಡಬೇಕು ಅಂತಂದರೆ ಹದಿನೈದು ಟ್ಯೂನ್ ಮಾಡೋದೇ ಕೆಲಸ ಆಗ್ತದೆ ಏನು ಇವತ್ತು ಮಾಡಿದ್ರು ಯಾರು ಮಾಡಿದರೂ ಆಗುವುದಿಲ್ಲ ಒಂದೇ ದಿವಸಕ್ಕೆ ಕರೆಕ್ಟಾದ್ರೂ ಕೊಳ್ಳು ಮಾಡೋಕ್ಕೆ ಯಾರತ್ರೂ ಸಾಧ್ಯ ಇಲ್ಲ ನಾನು ಇವರಿಗೆ ಅನುಭವ ಪ್ರಕಾರ ಒಂದೇ ದಿವಸಕ್ಕೆ ಕೊಳ್ಳ ಮಾಡಿ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಕೊಳಲಾಗಿರ್ತದೆ ಅಷ್ಟು ಹೊರತು ಶ್ರುತಿಬದ್ಧವಾಗಿ ಎರಡೂ ಆಕ್ಟಿನಲ್ಲಿ ಅವ್ರು ಬ್ಲೋವಿಂಗಿಗೆ ಕರೆಕ್ಟ್ ಸೆಟ್ ಮಾಡೋದು ಅಷ್ಟು ಸುಲಭದ ಕೆಲಸಲ್ಲ ನೋಡ್ಲಿಕ್ಕೆ ಏನೋ ಆರು ಹೋಗಲು ಹಾಕಿರ್ತಾರೆ ಅವಾಜ್ ಬಂದಿರ್ತದೆ ಅದು ಬರ್ತಾ ಇದೆ ಇದು ಅವಾಜ್ ಬರುತ್ತದೆ ನಾವು ಆ ರೀತಿಯಲ್ಲಿ ಸೂಕ್ಷ್ಮವಾಗಿ ಅವಲೋಕನೆ ಮಾಡಿದಾಗ ಓ ಇದು ಇಷ್ಟು ಸುಲಭದ ವಿಷಯ ಅಲ್ಲ ಇದು ಅಲ್ಲೂ ಬರ್ತದೆ ಮುರ್ಕಿ ಸ್ವರ ಕಟಕ ಸ್ವರಕ್ಕೆ ತೀವ್ರ ಮಧ್ಯಮದಲ್ಲಿ ಮಂದ್ರ ಹತ್ತಿರಿ ಮಧ್ಯ ಹತ್ತಕ ತಾರ ಹಬ್ಬೇಕ ಇದೆಲ್ಲ ಬರುವ ಏನೇನು ಸಮಸ್ಯೆ ಬರುತ್ತದೆ ಸ್ವಲ್ಪ ನಾನು ಕೊಳನ ಅಲ್ಲಿ ಸ್ವಲ್ಪ ಅಭ್ಯಾಸ ಮಾಡಿದ್ದೇನಲ್ಲ ಹಾಂ ಅದು ಬಿಟ್ಟು ಹೋಗಿದೆ ಈಗ ಕೊಳನ ಕೊಳಲು ಮಾಡೋ ಭಾರತದ ಅಭ್ಯಾಸ ಹೋಗಿದೆ ಮಾಡೋ ಅಭ್ಯಾಸ ಈ ಕಡೆ ಹೋಗ್ಬಿಟ್ಟಿದೆ ನಾನು ಆಯ್ತಾ ಇಲ್ಲ ತಯಾರಿಕೆ ಅಂದರೆ ಆ ಭಾಗ ಬಿಟ್ಟು ಈ ಭಾಗಕ್ಕೆ ಹೋಗಿದೆ ಅಂದರೆ ಒಂದು ಸರ್ಜರಿ ಮಾಡುವಾಗ ಒಂದು ಸರ್ಜಿಯನ್ನು ಮಾಡಿ ಇನ್ಸ್ಟ್ರೂಮೆಂಟ್ ತಯಾರು ಮಾಡಬೇಕಲ್ಲ ಆಪ್ರೇಷನ್ ಮಾಡಿದರೆ ಆ ಇನ್ಸ್ಟ್ರೂಮೆಂಟ್ ತಯಾರು ಮಾಡೋಕ್ಕೆ ಅವನು ಅದ್ರಲ್ಲಿ ಮಾಹಿತಿ ಇದ್ದು ಮಾತ್ರ ಕರೆಕ್ಟದ ಆ ಬ್ಲೇಡ್ ಹೆಂಗೆ ಇರಬೇಕು ಈ ರೀತಿ ಎಂಗಲ್ ಯಾವ ಎಂಗಲಲ್ಲಿ ಕೋದ್ರೆ ಅದು ಬೇಕು ಅಂದರೆ ಇನ್ಸ್ಟ್ರೂಮೆಂಟ್ ತಯಾರು ಮಾಡಬೇಕು ಅದ್ರ ಬಗ್ಗೆ ಕೆಲಸ ಮಾಡೋ ಹಾಗೆ ಏನು ಸಮಸ್ಯೆ ಬರ್ತದೆ ಆ ಐಡಿಯಾನೂ ಇರಬೇಕು ಅದು ಒಳ್ಳೆಯದಾಗ್ತದೆ ಯಾರೋ ಇನ್ಸ್ಟ್ರೂಮೆಂಟ್ಸ್ ನೋಡೋದ್ರು ಯಾರೋ ಬಾರಿಸೋದನ್ನೋ ತೊಂದರೆ ಅದರಲ್ಲೂ ಅನುಭವ ಇದ್ದು ಮಾಡಿದ್ರೆ ಕರೆಕ್ಟು ಇಲ್ಲಾಂದ್ರೆ ಅದು ನೋಡಲಿಕ್ಕೆ ಉಪ್ಪಲಾಗಿರ್ತದೆ ಅಷ್ಟೇ ಹೊರತು ಅದು ಪರಿಪೂರ್ಣ ಮತ್ತು ಸಾಮಾನ್ಯವಾಗಿ ಆಗಿರೋದು ಕಷ್ಟ ಆಗ್ತದೆ ಆಗೋದೇ ಇಲ್ಲ ಅಂತಲ್ಲ ಕಷ್ಟ ಅದು ಅಷ್ಟು ಸುಲಭದ ವಿಷಯ ಅಲ್ಲ ಜನ ಏನೋ ತಿಳ್ಕೊಂಡಿದ್ದಾರೆ ಏನೋ ಒಂದು ಬಾಂಬುನಲ್ಲ ಯಾರು ಹೋಲ್ ಹೊಡೆದ್ರೆ ಅಂತ ಅವಾಗ ಬರ್ತದೆ ಅಷ್ಟು ಸುಲಭದ ವಿಷಯ ಅಲ್ಲ ಅಲ್ಲ ಅಂದರೆ ಅದು ನಾವು ಅದರದ್ದು ಸ್ವರದವಾಗಿ ಅನ್ವೇಷಣೆ ಮಾಡ್ತಾ ಮಾಡ್ತಾ ಹೋದ ನಂತರ ಅದು ಅರಿವಾಗ್ತೋಗ್ತದೆ ಅರಿವೇ ಊರು ಮತ್ತೇನಿಲ್ಲಾಗಿದೆ ನಮಗೆ ಕೆಲಸ ಹೇಳ್ತದೆ ನೀವು ಮಾಡಿ ತಪ್ಪು ಮರಿದು ಹೇಳ್ತಿದ್ದೀವಿ ಇಂಥ ತಪ್ಪು ಮಾಡಿದ್ದೆ ನಮ್ಮ ನಾ ಮಾಡಿ ಕೆಲಸನೇ ನಮ್ಗೆ ಹೇಳ್ತದೆ ನೀ ಇನ್ನೇ ತ ನೀ ಇನ್ನೇ ಮಾಡಿದ್ದು ಇಂಥ ತಪ್ಪು ಮಾಡಿದ್ದಿ ಅಂತ ಹೇಳ್ತೇವೆ ಏನು ಮಾಡಬೇಕು ಮತ್ತು ಪರಿಹಾರ ಹುಡುಕಬೇಕು ಹಿಂಗೆ ಹೋಗಿದ್ದೆ ನಂದು ಈವರಿ ಮಾಡ್ತಾ ಬಂದಿದ್ದು ಅದೇ ಇನ್ನೂ ಮಾಡೋದಿದೆ ಇನ್ನೂ ಅದರಲ್ಲೂ ಸೂಕ್ಷ್ಮವಾದ ಕೆಲವಷ್ಟು ಕೆಲಸ ಮಾಡೋದೆಲ್ಲ ಇದೆ ಎಂ ವಿವರೇ ಇಷ್ಟೊತ್ತು ಭಾಗವಹಿಸಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ ತುಂಬ ಸಂತೋಷವಾಯಿತು ಧನ್ಯವಾದಗಳು ನಮಸ್ಕಾರ